ನಾನು ಈ ಪಕ್ಷಕ್ಕೆ ಸೇರಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ ಯಡಿಯೂರಪ್ಪನವರು ನನಗೆ ರಾಜ್ಯ ಬಿ ಜೆ ಪಿ ಪ್ರಣಾಳಿಕೆ ಸಮಿತಿಗೆ ಸದಸ್ಯರನ್ನಾಗಿ ಮಾಡಿದ್ದಾರೆ ಮತ್ತು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿ ಲಿಟ್ರೇಚರ್ಸ್ ವಿಂಗ್ಗೆ ಮುಖ್ಯಸ್ಥನಾಗಿ ಮಾಡಿದ್ದಾರೆ ಪ್ರಮುಖನನ್ನಾಗಿ ಮಾಡಿದ್ದಾರೆ ಹಾಗೂ ಪ್ರಚಾರ ಸಮಿತಿನಲ್ಲೂ ನನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವೀಗ ಪ್ರಣಾಳಿಕೆ ಸಿದ್ಧತೆಯ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ ಕಳೆದ ಸುಮಾರು ಮೂರು ತಿಂಗಳಿಂದ ಆ ಪ್ರಕ್ರಿಯೆ ನಡೀತಾ ಇದೆ ಇನ್ನೊಂದು ಎರಡು ದಿನ ಒಂದು ನಾಳೆ ಒಳಗಾಗಿ ಅದು ಬಹುಶಃ ಅದು ಪೂರ್ಣಗೊಳ್ಳೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಬಿ ಜೆ ಪಿ ಸರ್ಕಾರ ಮತ್ತೊಮ್ಮೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬರಬೇಕು ಅನ್ನೋ ದಿಸಿನಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ ನಾವು ನಮ್ಮ ಹಳ್ಳಿದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಈ ಬಾರಿ ಪ್ರಣಾಳಿಕೆ ಜನತಾ ಪಕ್ಷ ಮತ್ತು ದಳ ಮತ್ತು ಕಾಂಗ್ರೆಸ್ನಿಂತ ಯಾವ ರೀತಿ ಬಿಟ್ಟು ಅದನ್ನು ಈಗಲೂ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಪ್ರಣಾಳಿಕೆ ಅದು ಪ್ರಕಟ ಆಗುವವರ ಬಗ್ಗೆ ಅದು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಒಟ್ಟಿನಲ್ಲಿ ನಾವು ರೈತ ಪರವಾದಂಥ ಮತ್ತು ಜನತೆಯ ಪರವಾದಂಥ ದಲಿತರ ಪರವಾದಂಥ ವಿಶೇಷವಾಗಿ ನೊಂದವರ ಪರವಾದಂಥ ಒಂದು ಸಮಗ್ರ ಸಂಸ್ಕೃತಿ ಕಲೆ ಸಾಹಿತ್ಯ ಪ್ರವಾಸೋದ್ಯಮ ಕೈಗಾರಿಕೆ ಮಹಿಳಾ ಕಲ್ಯಾಣ ಎಲ್ಲದರ ಕ್ಷೇತ್ರಗಳಲ್ಲಿಯೂ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನತಕ್ಕಂಥದ್ದು ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿಯವರದ್ದು ಹಾಗೂ ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ್ಯ ಅಮಿತ್ ಶಾ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಯಡಿಯೂರಪ್ಪನವರ ಚಿಂತನೆ ಆ ಕಡೆ ನಮ್ಮ ಪ್ರಯತ್ನ ಇದೆ ನಾಳೆ ಅದು ಬಿಡುಗಡೆ ಆದಮೇಲೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೇಗೆ ನಮ್ಮದು ಎರಡಕ್ಕಿಂತಲೂ ಭಿನ್ನ ಅಂತ ಸರ್ ಇದೇನು ತಮ್ಮ ಸರ್ಕಾರ ಪಕ್ಷ ಸರ್ಕಾರ ಅಧಿಕಾರದಲ್ಲಿತ್ತು ಅಲ್ಲಿನ ಯಾವ ಕೆಲಸಗಳನ್ನು ಮತದಾರ ಮುಂದೆ ಹೋಗ್ತೀರಾ ಎಲ್ಲ ರೈತ ಪರ ಯೋಜನೆಗಳು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು ಯಶಸ್ವಿನಿ ಯೋಜನೆ ಇರ್ಬೋದು ರೈತರಿಗೆ ಸಾಲ ಮನ್ನಾ ಮಾಡಿರೋದಿರ್ಬೋದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಟ್ಟಿರೋದಿರ್ಬೋದು ಮುಂತಾದೆಲ್ಲವನ್ನು ಮಾಡ್ತೀವಿ ಏನಿಲ್ಲ ಒಂದು ಭ್ರಷ್ಟಾಚಾರ ಮುಕ್ತವಾದಂಥ ಮತ್ತು ಜನಪರವಾದಂತಹ ಒಂದು ಆಡಳಿತ ಬೇಕು ಜನಸ್ಪಂದನೆಯ ಆಡಳಿತ ಬೇಕು ಮತ್ತು ಎಲ್ಲ ವರ್ಗದವರನ್ನೂ ಸಹ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನೋ ಸೂತ್ರದಲ್ಲಿ ಎಲ್ಲರನ್ನೂ ಸಹ ಪ್ರೀತಿಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಸಮಾನತೆಯ ಸುಂದರ ಸಮಾಜ ಕಟ್ಟತಕ್ಕಂಥ ಒಂದು ಸರ್ಕಾರ ಬೇಕು ಅದು ಬಿ ಜೆ ಪಿ ಪಕ್ಷದ ಸಾಧ್ಯ ಅಂತ ನನ್ನ ನಿಷ್ಠೆ ಮತ್ತು ನಂಬಿಕೆ